ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಏ ಮುದುಕಿ, ನನ್ನ ಬಗ್ಗೆ ನನ್ನ ಮನೆಯವ್ರ ಬಗ್ಗೆ ಮಾತಾಡಿದ್ರೆ ಸುಮ್ಕಿರಕ್ಕಿಲ್ಲ ನೋಡು. ಅದೇ ತರ ನೀನು ನಮ್ಮನೆ ಬಗ್ಗೆ ಒಂದು ಮಾತಾಡದೆ ಬಾಯಿ ಮುಚ್ಕೊಂಡು ಸುಮ್ಕಿರು. ನೋಡಿ ಚೇರ್ಮನ್ ಅಣ್ಣ, ಇವರು ಗಂಡನ ಸಂಬಂಧ ಬೇಡ ಅಂತ ಹೇಳ್ಬಿಟ್ಟು ತೌರ್ ಮನೆ ಬಂದು ಸೇರ್ಕೊಂಡ್ರೆ ಈ ಸಮಸ್ಯೆ ಇಲ್ಲಿಗೆ ಮುಗ್ದೋಗೋದಿಲ್ಲ. ಈ ಸಮಸ್ಯೆ ಇಲ್ಲಿಗೆ ಮುಗ್ದೋಗ್ಬೇಕು ಅಂತಂದ್ರೆ ಸಾವಿತ್ರಿನೂ ತುಳಸಿನೂ ಅವ್ರ ಗಂಡನ ಮನೆಗೆ ಹೋಗಿ ಬಾಳೋದೇ ಸರಿ. ಚಂದ್ರಿಕಾ, ಏನೇ ಮಾತಾಡ್ತಿದೀಯಾ ನೀನು? ಇಷ್ಟೆಲ್ಲ ಆದ್ಮೇಲೂ ನಮ್ಮ ಮನೆ ಹೆಣ್ಮಕ್ಳ ನಾ ಮನೆ ಕಳಿಸೋ ಬದಲು ಬಾಳ್ ಬಾವಿಗೆ ತಳ್ಳೋದು ಒಳ್ಳೇದು. ಏನ್ರಿ ನೀವು ಅರ್ಥ ಮಾಡ್ಕೊಳ್ದೆ ಮಾತಾಡ್ತಿದ್ದೀರಾ? ಹಾ ಹಾ, ನೀ ತುಂಬಾ ತಿಳ್ಕೊಂಡ್ಬಿಟ್ಟಿದ್ಯಾ, ಬಾಯಿ ಮುಚ್ಕೊಂಡು ಸುಮ್ನೆ ನಿಂತ್ಕೋ. ಅಲ್ಲ ರೀ, ಹೋಗೆ ಮಾತಾಡ್ಬೇಡ. ತುಳಸಿ ಇನ್ನು ಚಿಕ್ಕ ಹುಡುಗಿ, ಬಾಳಿ ಬದುಕ್ಬೇಕಾದ ಹುಡುಗಿ. ಚಂದ್ರಿಕಾ, ನನ್ ಮಗಳು ಇಷ್ಟು ವರ್ಷ ಆ ಮನೆಯಲ್ಲಿ ಬಾಳಿ ಬದುಕಿದ್ದನ್ನ ನಾನು ನೋಡ್ಲಿಲ್ವಾ? ನನ್ ಮೊಮ್ಮಗಳು ಈಗ ಹೋದ್ರು ಅವಳಿಗೂ ನನ್ ಮಗಳಿಗ ಆಗಿದ್ ಗತಿನೇ ಆಗೋದು. ಮಗ ಶಿವ, ನಿಮ್ಮ ಅತ್ತೆನೂ ನಿಮ್ ತಂಗಿನೂ ನಮ್ಮನೆಗೆ ಕರ್ಕೊಂಡು ಹೋಗ್ಬಿಡಣ ಶಿವ. ಇವ್ರ ಸವಾಸನೇ ಬೇಡ. ಏನ್ ಹೇಳ್ತೀಯಪ್ಪ? ನಿನ್ ಪಾಲಿಗೆ ನಿನಗ್ ಗಂಡ ಇಲ್ಲ ಅಂದ್ರೆ ಇದು ಯಾವುದು ನಿನಗ್ ಸಿಗಲ್ಲಮ್ಮ. ನೀನೊಬ್ಬನ ಜೊತೆ ಹುಟ್ಟಿದೆ ಅಂತಂದ್ರೆ ಅವನ್ ನಿನಗ್ ಸೋದರ ಆಗ್ತಾನೆ ಅಷ್ಟೇ. ಆದ್ರೆ ನಿನ್ ಕತ್ತಲ್ಲಿ ಮೂರ್ ಗಂಟೆ ಹಾಕಿದ್ರೆ ಮಾತ್ರ ಆ ವ್ಯಕ್ತಿ ನಿನ್ ಗಂಡ ಆಗ್ತಾನೆ. ಅಣ್ಣನ್ ಸಂಬಂಧ ನೀನ್ ಮದ್ವೆ ಆಗೋರ್ಗೂ ಮಾತ್ರ ಬಿಟ್ಟಿ. ಆದ್ರೆ ಗಂಡನ್ ಸಂಬಂಧ ನೀನ್ ಮಣ್ಣಲ್ಲಿ ಮಣ್ಣಾಗೋವರೆಗೂ ಇರುತ್ತಮ್ಮ. ನಾನು ಎಲ್ಲಿದ್ರು ನಾನು ನಿನಗಣ್ಣ, ನೀನ್ ನನಗೆ ತಂಗಿ. ಇದನ್ನ ಯಾರಿಂದನೂ ಬದಲಾಯಿಸೋಕ್ಕಾಗಲ್ಲಮ್ಮ. ಆದ್ರೆ ನೀನ್ ನಿನ್ ಗಂಡನ ಜೊತೆಲಿದ್ರೆ ಮಾತ್ರ ನೀನು ಅವನಿಗೆ ಹೆಂಡತಿ. ಗಂಡನ ಜೊತೆನೆ ಬಾಳ್ಬೇಕಮ್ಮ. ಗಂಡನ್ ಬಿಟ್ಟು ಮೂರನೇ ಅವ್ರ ಬಾಯಿಗೆ ತುತ್ತಾಗ್ಬಾರ್ದಮ್ಮ. ನಿನಗೆ ನನ್ನ ಸಂತೋಷ ಮುಖ್ಯ ಅಲ್ವಾ? ನನ್ನ ಸಂತೋಷ ಯಾವ್ದು ಗೊತ್ತಾ? ನೀನು, ನಿನ್ ಗಂಡ, ನಿನ್ ಮಕ್ಕಳು ಸಂತೋಷವಾಗಿ ಬಾಳೋದನ್ನ ನಾನು ನೋಡ್ಬೇಕು. ನೀವೆಲ್ಲಾದ್ರೂ ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಅದನ್ನ ನೋಡಿ ಸಂತೋಷದಲ್ಲಿ ನಾನು 100 ವರ್ಷ ಬದುಕ್ಬಿಡ್ತೀನಮ್ಮ. ಮಾಡ್ಕೋಬಿಟ್ಟಿ ಅತ್ತೆ, ನಾನು ನಿಮಗೆ ಹೇಳುವಂಥದ್ದು ಏನೂ ಇಲ್ಲ. ನೀವೇ ಇವಳಿಗೆ ಬುದ್ಧಿ ಹೇಳ್ತೀರಾ ಅಂತ ನಾನು ಅನ್ಕೊಂಡೆ. ಆದರೆ ನೀವು ಇವಳ ಥರನೇ ಮಾತಾಡ್ತಾ ಇದ್ದೀರಲ್ಲ ಅತ್ತೆ. ಏನು ಹೇಳಿದ್ರಿ ನೀವು? ನಾನು ಇವ್ರ ಸಂಬಂಧನ ಕಡ್ಕೊಂಡು ತವ್ರ ಮನೆಗೆ ಹೋಗಿರ್ತೀನಿ ಅಂತ ಅಲ್ವಾ? ನಿಮ್ಮನ್ನಂಥ ಪರಿಸ್ಥಿತಿಯಲ್ಲಿ ನೋಡಿ ನಾನು ಬದುಕಿರ್ತೀನ ಅತ್ತೆ? ಸತ್ತೋಗ್ಬಿಡ್ತೀನತ್ತೆ. ಈ ಅಣ್ಣ ತಂಗಿನ ನೀವೇ ಒಂದ್ ಮಾಡ್ಬೇಕು. ಇದು ನಿಮ್ ಕೈಯಲ್ಲಿ ಮಾತ್ರ ಸಾಧ್ಯ. ಇದನ್ನ ನೀವು ನನ್ಗೋಸ್ಕರ ಮಾಡದೆ ಇದ್ರು ನಮ್ಮ ಅಣ್ಣನ್ಗೋಸ್ಕರ ಆದ್ರೂ ಮಾಡ್ಲೇಬೇಕು. ಮಾಡ್ತೀರಾ?
ಏನ್ ತುಳ್ಸಿ, ಇದನ್ನ ನೀನ್ ನನ್ನ ಹತ್ರ ಕೇಳ್ಕೋಬೇಕಾ? ನಾನೀ ಸಮಸ್ಯೆನ ಸರಿ ಮಾಡ್ತೀನಿ, ನೀನು ಕಣ್ಣೀರ್ ಹಾಕೋದನ್ನ ಮೊದ್ಲು ಬಿಡು. ನೀನ್ ಹೀಗೆ ಯೋಚನೆ ಮಾಡ್ಕೊಂಡು ಅಳ್ತಿದ್ರೆ ನಿನ್ನ ಆರೋಗ್ಯ ಹಾಳಾಗತ್ತೆ. ಬಾ ಹೋಗೋಣ, ಬಾ. ಶಿವರಾಜು ಅವರೇ, ಹೇಳಿ. ನಿಮ್ಮನ್ನ ನೋಡೋಣ ಅಂತ ಪಂಚಾಯತಿ ಆಫೀಸ್ ಹತ್ರ ಹೋಗ್ತಿದ್ದೆ. ಸದ್ಯ ನೀವು ಇಲ್ಲೇ ಸಿಕ್ಕಿದ್ರಿ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೋದಾ? ಹಾ, ಧಾರಾಳವಾಗಿ ಮಾತಾಡಿ. ನಿಮ್ಮ ಮನಸ್ಸಲ್ಲಿ ಎಷ್ಟು ನೋವಾಗ್ತಿದೆ ಅನ್ನೋದು ನನಗೆ ಅರ್ಥ ಆಗುತ್ತೆ. ಆದರೆ ಎಲ್ಲರೂ ಸೇರಿಕೊಂಡು ಒಂದು ಹೆಣ್ಣಿನ ಮನಸ್ಸಿಗೆ ಎಷ್ಟು ನೋವು ಕೊಡ್ತಿದ್ದೀರಾ ಅಂತ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನಾನು ಯಾವಾಗಲೂ ನಗ್ನಗ್ತಾ, ಎಲ್ಲರೂ ನಗಿಸ್ತಾ, ಸಂತೋಷವಾಗಿದ್ದ ತುಳ್ಸಿನ ನೋಡ್ತಿದ್ದೆ. ಆದರೆ ಈಗ ಶಿವರಾಜು ತಂಗಿ ಅನ್ನೋ ಸಂಬಂಧನೇ ಕಳ್ಕೊಂಡು ಕಣ್ಣೀರಲ್ಲಿ ಕೈ ತೊಳಿತಿದ್ದ ತುಳ್ಸಿನ ನೋಡ್ಕೊಂಡು ಬಂದೆ. ನಮ್ಮಣ್ಣ ಇಲ್ಲದೆ ನಾನು ಹೇಗೆ ಬದುಕಲಿ? ನನ್ನನ್ನು ನಮ್ಮಣ್ಣನ್ನು ಯಾಕೆ ದೂರ ಮಾಡಿದೆ ಅಂತ ದೇವಸ್ಥಾನಕ್ಕೆ ಬಂದು ದೇವರನ್ನ ಪ್ರಶ್ನೆ ಮಾಡ್ತಾ ಇದ್ಲು.